ಶಶಿಕುಮಾರ್ ಇಂದು ಹೆಸರಾದ ಶಶಿಕುಮಾರ್ ನಾಯಕ್ ಅವರು ಕರ್ನಾಟಕದ ನಟ ಮತ್ತು ರಾಜಕಾರಣಿ. ಅವರ ಅನೇಕ ಚಿತ್ರಗಳು ವಾಣಿಜ್ಯವಾಗಿ ಯಶಸ್ವಿಯಾಗಿವೆ. ಅವರನ್ನ ಕನ್ನಡ ಚಿತ್ರೋದ್ಯಮದಲ್ಲಿ 1990ರ ದಶಕದ ಪ್ರಮುಖ ನಟರಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗುತ್ತಿತ್ತು. ಅವರು ತಮ್ಮ ವಿಶಿಷ್ಟ ನೃತ್ಯ ಕೌಶಲ್ಯಕ್ಕೆ ಹೆಸರಾಗಿದ್ದರು. ಕನ್ನಡವಷ್ಟೇ ಅಲ್ಲದೆ ತಮಿಳು, ತೆಲುಗು ಮತ್ತು ಹಿಂದಿ ಭಾಷೆಯ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ಮೊದಲಿಗೆ ಶಶಿಕುಮಾರ್ NIIT ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರು. ಅವರ ಮೊದಲ ಚಿತ್ರವಾದ ಯುದ್ಧಕಾಂಡ 1989ರಲ್ಲಿ ಬಿಡುಗಡೆಯಾಯಿತು. ಅದರಲ್ಲಿ ವಿ ರವಿಚಂದ್ರನ್ ಮತ್ತು ಪೂನಂ ಧಿಲ್ಲೋನ್ ನಟಿಸಿದ್ರು. ನಂತರ ಅವರು ಭಾವನನ್ನ ಪ್ರೀತಿಸು, ಗಂಧರ್ವ ಅಂತಹ ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದ್ರು. 1990ರ ರಾಣಿ ಮಹಾರಾಣಿ ಚಿತ್ರವು ಅವರನ್ನ ಯಶಸ್ವಿ ತಾರೆಯನ್ನಾಗಿಸಿತು. ಹೀಗೆ ಅವರು ಸಾಲು ಸಾಲು ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸತೊಡಗಿದ್ರು. ಆದರೆ ದುರಾದೃಷ್ಟವಶಾತ್ ಶಶಿಕುಮಾರ್ ಅವರನ್ನ ಸಮರ್ಥ, ಯೋಗ್ಯ ಹಾಗೂ ಸುಂದರವಾಗಿರುವ ಕೆಲವೇ ನಾಯಕರಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿತ್ತು. ಆ ಸಮಯದಲ್ಲಿ ದುರಾದೃಷ್ಟಕರವಾದ ವಾಹನ ಅಪಘಾತವೊಂದಕ್ಕೆ ಒಳಗಾದರು. ಅವರು ಅನೇಕ ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾಗಬೇಕಾಗಿ ಬಂದು ಮುಂದೆ ದೊಡ್ಡ ಬ್ಯಾನರ್ನ ಪ್ರಮುಖ ಪಾತ್ರಗಳಿಗೆ ಅವರನ್ನ ಪರಿಗಣಿಸಲೇ ಇಲ್ಲ. ಇದು ಅವರು ರಾಜಕೀಯಕ್ಕೆ ಧುಮುಕುವಂತೆ ಮಾಡಿತು. ಒಂದು ಸುದೀರ್ಘ ಸಮಯದ ನಂತರ ಅವರು ಚಿತ್ರರಂಗಕ್ಕೆ ಮರಳಿ ಬಂದು ಯಜಮಾನ, ಹಬ್ಬ ಮತ್ತು ಯಾರಿಗೆ ಸಾಲುತ್ತೆ ಸಂಬಳ ರೀತಿಯ ಬಹುತಾರ ಚಿತ್ರಗಳಲ್ಲಿ ಪೋಷಕ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಒಟ್ಟಿನಲ್ಲಿ ಆ ಒಂದು ಅಪಘಾತ ಶಶಿಕುಮಾರ್ ಅವರ ವೃತ್ತಿ ಜೀವನವನ್ನೇ ಬದಲಾಯಿಸಿಬಿಟ್ಟಿತು. ಕೇವಲ ಪೋಷಕ ಪಾತ್ರಗಳಿಗಷ್ಟೇ ಆತನನ್ನ ಸೀಮಿತವಾಗಿಸಿತು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಶು ಆಲ್ ದ ವೆರಿ ಬೆಸ್ಟ್ ಟು ಟಾಪ್ ಕನ್ನಡ ಟಿವಿ. ನನ್ನ ಕಡೆಯಿಂದ ನಾನೇನು ಕೇಳ್ಕೊಳ್ತೀನಿ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನೆಲ್ನ. ಥ್ಯಾಂಕ್ ಯು ಸೋ ಮಚ್.